ಮಾಡ್ಕೊಂಡಿದ್ದೀವಿ. ಇವತ್ತು ಈ ಲೈವ್ ಮಾಡ್ತಾರ ವಿಚಾರ ಏನು ಅಂತ ಹೇಳಿದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಹದಿನೆಂಟು ವಾರಗಳ ಹಿಂದೆ ನಾವು ಇಲ್ಲಿ ಒಂದು ಕಾರ್ಯಾಚರಣೆ ಮಾಡಿದ್ವಿ. ಅಂದರೆ ಅನಧಿಕೃತವಾಗಿ ಏನು BBMP ಕಡೆಯಿಂದ ಟೆಂಡರ್ ಸಿಕ್ಕಿದೆ ಅಂತ ಹೇಳ್ಕೊಂಡು ಇಲ್ಲಿ ಪಾರ್ಕಿಂಗ್ ಶುಲ್ಕಗಳನ್ನು ಕಲೆಕ್ಟ್ ಮಾಡ್ತಾ ಇದ್ರು. ಸೊ ಅಲ್ಲಿ ಅವರಿಗೆ ಟೆಂಡರ್ ಸಿಕ್ಕಂಥದ್ದು ಕೇವಲ 2 ಗಂಟೆಗಳಿಗೆ 2-wheeler ₹5 ಕಲೆಕ್ಟ್ ಮಾಡಬೇಕು, ಹಾಗೆಯೇ 4 ಚಕ್ರದ ವಾಹನಗಳಿಂದ ₹10 2 ಗಂಟೆಗಳಿಗೆ ಕಲೆಕ್ಟ್ ಮಾಡಬೇಕು ಅಂತ ಟೆಂಡರ್ BBMP ಕಡೆಯಿಂದ ಸಿಕ್ಕಿರ್ತಾರೆ ಸುಧಾಕರ್ ಅನ್ನ ವ್ಯಕ್ತಿಗೆ. ಆದರೆ ಈತ ಇಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅವನ ಕಡೆ ಹುಡುಗರು, ಅವ್ರ ಕಡೆಯಿಂದ 1 ಗಂಟೆಗೆ 2-wheeler ₹20, ಹಾಗೆಯೇ 4-wheeler ₹40 ಕಲೆಕ್ಟ್ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿರುತ್ತೆ. ಹಾಗೆ ಇಲ್ಲಿ ಸಾಕಷ್ಟು ಅಂದರೆ ಯಾರು ಇದನ್ನು ಪ್ರಶ್ನೆ ಮಾಡ್ತಾರೆ ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಅವ್ರಿಗೆ ಎದುರಿಸುವಂಥದ್ದೆಲ್ಲ ಕೃತ್ಯಗಳು ನಡೀತಾ ಇತ್ತು. ಆ ಕಾರಣಕ್ಕಾಗಿ ನಾವಿಲ್ಲಿ ಬಂದು ನಾವೊಂದು ರಿಯಾಲಿಟಿ ಚೆಕ್ ಮಾಡಿದಾಗ ನಮ್ಮ ಗಮನಕ್ಕೂ ಸಹ ಇವ್ರು ಇದೇ ರೀತಿ ಮಾಡುವಂಥದ್ದು ಕಂಡು ಬಂದ ಕಾರಣ ನಾವು ಜಯನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರನ್ನು ಹಾಕಿರ್ತೀವಿ. ಸೊ ಈ ದೂರು ಕೊಡಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು BBMP ಅಧಿಕಾರಿಗಳ ಗಮನಕ್ಕೂ ಸಮೇತ ತಗೊಬಂದಿರ್ತೀವಿ. ಆದರೆ ಈ ಇವ್ರ ವಿರುದ್ಧ ಯಾರು ಈ ಥರ ಒಂದು ದೌರ್ಜನ್ಯ ಮಾಡ್ತಿದ್ರು ಮತ್ತು ಅಪರಾಧಗಳಲ್ಲಿ ತೊಡಗಿದ್ರು, ಇವ್ರ ವಿರುದ್ಧ BBMP ಅಧಿಕಾರಿಗಳು ದೂರು ನೀಡಬೇಕಾಗಿರುತ್ತೆ ಪೊಲೀಸರಿಗೆ. ಆದರೆ ಅವರು ದೂರು ನೀಡದೇ ಇದ್ದ ಕಾರಣದಿಂದ ನಾವು BBMP ಅಧಿಕಾರಿಗಳನ್ನು ಸೇರಿಸಿ ಜಯನಗರ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನು ಕೊಟ್ಟಿರ್ತೀವಿ. ಅದ್ರ ಮೇಲೆ ಜಯನಗರ ಕಾಂಪ್ಲೆಕ್ಸ್ನ ARO ಯಾರಿರ್ತಾರೆ ಮಾರ್ಕೆಟ್ಸು, ಅವ್ರ ಮೇಲೆ ಕೂಡ FIR ಆಗಿರ್ತದೆ. ಅಂದರೆ BBMP ಅಧಿಕಾರಿಗಳು ಹಾಗೆಯೇ ಯಾರು ಗುತ್ತಿಗೆ ತೊಗೊಂಡಿರ್ತಾರೆ ಇಷ್ಟೂ ಜನದ ಮೇಲೆ FIR ಆಗಿ ಈಗ ಒಂದು ಟೆಂಪ್ರವರಿ ರಿಲೀಫ್ ಏನು ಅಂತ ಹೇಳಿದ್ರೆ ಜನರಿಗೆ, ಸೊ ಇಲ್ಲಿ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ಪಾರ್ಕಿಂಗ್ ಫ್ರೀ ಆಗಿದೆ. ಸೊ ಇನ್ನು ಮುಂದೆ ನೆಕ್ಸ್ಟು ಯಾರು ಟೆಂಡರ್ ತಗೋತಾರೆ ಅಲ್ಲಿಯವರೆಗೂ ಇದು ಫ್ರೀಯಾಗಿ ಮುಂದುವರಿಯುತ್ತದೆ. ಹಾಗೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಅದರ ಜೊತೆಗೆ ದಯವಿಟ್ಟು ಗಾಡಿಗಳನ್ನು ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸ್ಬೇಡಿ. ಯಾಕಂತ ಹೇಳಿದ್ರೆ ನೀವು ಅಡ್ಡಾದಿಡ್ಡಿ ನಿಲ್ಲಿಸಿದಾಗೇ ಬೇರೆಯವ್ರಿಗೆ ತೊಂದರೆ ಆಗೋದು, ನಿಮ್ಮ ಥರನೇ ಬೇರೆಯವರು ಸಾರ್ವಜನಿಕರು ಇರ್ತಾರೆ. ಸೊ ಅವ್ರ ಜೊತೆ ಕೋಆಪರೇಟ್ ಮಾಡಿಕೊಂಡು ಅಂದರೆ ಅಡ್ಡಾದಿಡ್ಡಿಯಾಗಿ 2 ವಾಹನ ನಿಲ್ಲಿಸೋದ್ರ ಬದಲು ನೀವು ಹೆಚ್ಚಿಗೆ ವಾಹನಗಳನ್ನು ನಿಲ್ಲಿಸ್ಬೋದು ನಾವು ಕರೆಕ್ಟಾಗಿ ಪಾರ್ಕ್ ಮಾಡಿದ್ರೆ. ಸೊ ಅದು ಆ ಉದ್ದೇಶಕ್ಕಾಗಿ ಈ ಒಂದು ಜನರಿಗೆ ಮಾಹಿತಿಯನ್ನು ಕೊಡೋಣ. ಹಾಗೆಯೇ ನೀವು ಈ ಒಂದು ಸಮಯನ ಸದ್ಬಳಕೆ ಮಾಡಿಕೊಳ್ಳಿ. ಯಾರಾದರೂ ಇನ್ನು ಮುಂದೆ ನಿಮ್ಮ ಬಳಿ ಈ ಸಂಬಂಧ ಇಲ್ಲಿ ಪಾರ್ಕಿಂಗ್ ಟೆಂಡರ್ ತೊಗೊಂಡಿದ್ದೀವಿ ನಮಗೆ ದುಡ್ಡು ಕಟ್ಟಬೇಕು ಅಂತ ಕೇಳಿದ್ರೆ ದಯವಿಟ್ಟು ನಮ್ಮ ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಮುಂದೆ ಸ್ನೇಹಿತರೆ, ಎಲ್ಲರೂ ಹೇಳೋದೇನೆಂದರೆ ಪಾರ್ಕಿಂಗ್ ಶುಲ್ಕ ಕಲೆಕ್ಟ್ ಮಾಡಿಲ್ಲ ಅಂದರೆ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸ್ತಾರೆ ಅಂತ ಹೇಳ್ತಾರೆ. ಆದರೆ ನಿಮಗೆ ನಾವು ಲೈವ್ ಬರ್ತಾ ಇರೋ ಕಾರಣ ಎರಡಿದೆ. ಒಂದು, ಇಲ್ಲಿ ಪಾರ್ಕಿಂಗ್ ಫ್ರೀ ಆಗಿದೆ. ಇನ್ನೊಂದು, ಈಗ 15 ದಿವಸದಿಂದ ಯಾವ ಪಾರ್ಕಿಂಗ್ ಶುಲ್ಕನೂ ಕಲೆಕ್ಟ್ ಮಾಡ್ತಾ ಇಲ್ಲ. ಆದರೆ ವಾಹನಗಳನ್ನು ನೋಡಿ, ಅಲ್ಲಿ ಹಿಂದೆ ತೋರಿಸೊಮ್ಮೆ ವಾಹನಗಳನ್ನ ಎಷ್ಟು ನೀಟಾಗಿ ನೋಡಿ ಎಲ್ಲರೂ ಇಟ್ಕೊಂಡಿದ್ದಾರೆ. ಇದನ್ನೇ ಈಗ ರೊಲ್ಯಾಂಡ್ ಅವರು ಏನು ಹೇಳಿದ್ರು, ನೀವು ಅಂದರೆ ನಮ್ಮ ಸಮಾಜದ ಜವಾಬ್ದಾರಿಯನ್ನು ತಿಳ್ಕೊಂಡು ಯಾರಿಗೂ ತೊಂದರೆ ಆಗದಂಗೆ ಈ ಕಡೆಯೂ ನೋಡಿ ಎಷ್ಟು ನೀಟಾಗಿ ನಿಲ್ಲಿಸಿದ್ದಾರೆ ವೆಹಿಕಲ್ಗಳನ್ನು. ಯಾರಿಗಾದರೂ ಅಡ್ಡ ಆಗೋಂಗೆ ಎಲ್ಲೂ ಇಟ್ಟಿಲ್ಲ. ಇದು ಏನಂದರೆ ಇವರನ್ನೇ ಕೆಲವು ಪತ್ರಪತ್ರ ಹಿತಾಸಕ್ತಿಗಳು ಇರ್ತವೆ, ಅವ್ರು ಏನು ಮಾಡ್ತಾರೆ, ಈ ಪಾರ್ಕಿಂಗ್ ಟೆಂಡರ್ ಸಿಗಲೇಬೇಕು ಅಂತ ಅವರೇ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಕ್ರಿಯೇಟ್ ಮಾಡಿ ಇಲ್ಲಿ ಪಾರ್ಕಿಂಗ್ಗೆ ಕೊಟ್ಟಿಲ್ಲ ಅಂದರೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿಬಿಟ್ಟು ಈ ಪಾರ್ಕಿಂಗ್ ಶುಲ್ಕದಲ್ಲಿ ದಂಧೆ ಮಾಡೋಕ್ಕೊಂದು ಅವಕಾಶ ಮಾಡ್ಕೊಳ್ತಾ ಇದ್ದಾರೆ. ನಾವು ಹಾಗೆ ಈಗ ನಾವು ಮುಂದೆ ಹೋಗ್ತೀವಿ, ನೀವು ಇಲ್ಲಿ ನೋಡ್ಬೋದು, ಒಮ್ಮೆ ಫೋಕಸ್ ಮಾಡಿ ಈ ವೆಹಿಕಲ್ಗಳನ್ನು ಇಲ್ಲಿ ನೋಡಿ ಎಷ್ಟು ನೀಟಾಗಿ ನಿಲ್ಲಿಸಿದ್ದಾರೆ ನೋಡಿ. ಒಳಗಡೆ ಕಾರ್ಗಳಿದೆ, ಎಷ್ಟೋ ಒಂದು ಕಾರ್ಗಳಿದೆ, ಕಾರ್ಗಳನ್ನು ನೀಟಾಗಿ ನಿಲ್ಲಿಸಿದ್ದಾರೆ, ಯಾವ ಸಮಸ್ಯೆನೂ ಇಲ್ಲ. ಪಾರ್ಕಿಂಗ್ ಅವರು ಯಾರೂ ಇಲ್ಲ ಇವಾಗ ಸದ್ಯಕ್ಕೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು 2 ದಿವಸ ಟ್ರೈ ಮಾಡಿದ್ರು ಇಲ್ಲಿ ಮತ್ತೆ ಬಂದು ಕಲೆಕ್ಟ್ ಮಾಡೋಕ್ಕೆ. ಆದರೆ ಅವ್ರ ಕಡೆಯಿಂದ ಬ್ರೀಫ್ ಮಾಡ್ಕೊಂಡು ಹೋಗಿ ಈ ಕಡೆಯಿಂದ ಫೋಕಸ್ ಮಾಡಿ ಕೊಡಿ, ನಾನು ಇಟ್ಕೊತೀನಿ. ಹಾಂ, ಅದೇ ನಮಗೆ ಬಂದಿರೋ ಮಾಹಿತಿ ಪ್ರಕಾರ, ಯಾಕಂದ್ರೆ ನಮಗೆ ಇಲ್ಲಿ ಕೆಲವು ಒಳಗಿನವರೇ ಇನ್ಫಾರ್ಮ್ ಮಾಡ್ತಾರೆ, ನಮಗೆ ಮಾಹಿತಿ ಬರದೆ ನಮಗೂ ಗೊತ್ತಾಗಲ್ಲ. ನಾವು ಪ್ರತಿಯೊಂದು ಕಡೆಯೂ ಹೋಗಿ ಎಲ್ಲಾನು ಚೆಕ್ ಮಾಡೋಕ್ಕೂ ಆಗಲ್ಲ. ನಮಗೆ ಡೈಲಿ ಆಲ್ಮೋಸ್ಟ್ ಡೈಲಿ ನಾವು ಮಾಹಿತಿ ತಗೋತಾ ಇದ್ವಿ ಇಲ್ಲಿ ಪಾರ್ಕಿಂಗ್ ಏನು ನಡೀತಾ ಇದೆ ಅಂತ. ಬಟ್ ಸದ್ಯಕ್ಕೆ ಇಲ್ಲಿ ಡೈಲಿ ಫಾಲೋ ಅಪ್ ಮಾಡಿದ ಇದರಿಂದಾಗಿ ಏನಾಗಿದೆ. ನಿಮ್ಮ ಮೇಲ್ಗಡೆ ಜಗಳ ಆಗಿದ್ದ ಬೆಳಗ್ಗೆ ಆ ವೆಹಿಕಲ್ ಅಲ್ಲ 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 ಓಕೆ ಓಕೆ ಕಂಟಿನ್ಯೂ. ಹಾಂ, ಸೊ ಈಗ ಸರ್ಕಾರಿ ವೆಹಿಕಲ್ಗಳು ಎಲ್ಲ ಕಡೆ ಸಿಗ್ತವೆ, ಯಾಕಂದ್ರೆ ಆನ್ ಡ್ಯೂಟಿ ಅಂತ ಇರ್ತವೆ. ಹಾಗಾಗಿ ಅದನ್ನು ಮಾನಿಟರ್ ಮಾಡ್ತಾ ಇದ್ವಿ ನಾವು. ನಮಗೆ ಒಂದು ಸಂತೋಷ ಆಗಿರೋದಂದರೆ ಜನಗಳು ನೀಟಾಗಿ ನಿಲ್ಲಿಸ್ತಾ ಇದ್ದಾರೆ. ಇದನ್ನೇ ದಯವಿಟ್ಟು ನೀವು ಕಂಟಿನ್ಯೂ ಮಾಡಿ. BBMP ಅವರು ಪಾರ್ಕಿಂಗ್ ಕೊಡ್ತಾರಾ ಬಿಡ್ತಾರಾ ಅದು ಅವ್ರ ಡಿಸಿಷನ್ ತೊಗೊಳ್ಳಿ. ಆದರೆ ಈಗಿನ ಕಾಂಟ್ರಾಕ್ಟರ್ ಯಾರಿದ್ದಾರೆ ಸುಧಾಕರ್ ಅಂತ, ಅವ್ರ ಮೇಲೆ FIR ಆಗಿದ್ದು ನಿಮ್ಗೆ ಗೊತ್ತಿದೆ. ಅಲ್ಲಿ ಕಂದಾಯ ಭವನದಲ್ಲೂ FIR ಆಗಿದ್ದು ನಿಮ್ಗೆ ಗೊತ್ತಿದೆ. ಎರಡು ಕಡೆಯೂ ಅಲ್ಲಿ ಬೈಲು ಆಗಿಲ್ಲ ಇನ್ನು ಅವರಿಗೆ, ಇಂಥದ್ದೇ ಬೈಲು ರಿಜೆಕ್ಟ್ ಆಗಿದೆ. ಸೊ ಈ ಥರ ಎಲ್ಲ ತೊಂದರೆ ಇಲ್ಲ ಅವರು ಇರೋದ್ರಿಂದ ಪ್ರಾಯಶಃ ಅವರು ಇನ್ನು ಈ ದುಸ್ಸಾಹಸಕ್ಕೆ ಕೈ ಹಾಕಲ್ಲ. ಸದ್ಯಕ್ಕೆ ದುಸ್ಸಾಹಸಕ್ಕೆ ಕೈ ಹಾಕಲ್ಲ ಅಂತ ಅಂದ್ಕೊಂಡಿದ್ದೀವಿ.
ಅವರು ನ್ಯಾಯಯುತವಾಗಿ ಮಾಡಿದ್ರೆ ನಮ್ಗೆ ಏನು ಸಮಸ್ಯೆ ಇಲ್ಲ. ಯಾರೇ ಕಾಂಟ್ರಾಕ್ಟರ್ ಬರಲಿ, ಅಧಿಕಾರಿಗಳು ಮತ್ತೆ ಕಾಂಟ್ರಾಕ್ಟರ್ ಇಬ್ರು ಸರಿಯಾಗಿ ಕೆಲಸ ಮಾಡಿದ್ರೆ ಯಾರಿಗೆ ಯಾವ ಸಮಸ್ಯೆನೂ ಇರಲ್ಲ. ಇದರಿಂದ ತೊಂದರೆ ಆಗೋದು ಇವರ ಇಬ್ಬರ ನೆಕ್ಸಸ್ ಇಂದ ಪ್ರಾಬ್ಲಮ್ ಆಗ್ತಾ ಇರೋದು ಜನಸಾಮಾನ್ಯರಿಗೆ. ಯಾಕಂದ್ರೆ ಒಂದು ಸರಿಯಾಗಿ ಏನೇನು ಅವರು ನಿಯಮಗಳನ್ನು ಪಾಲಿಸ್ಬೇಕಾ ಅದನ್ನು ಮಾಡಲ್ಲ. ಬೇಡ ಬೇಡ, ಹಿಂಗೆ ಬನ್ನಿ, ಹಿಂಗೆ ಬನ್ನಿ, ಬನ್ನಿ, ಚೆನ್ನ ನಿಯಮಗಳನ್ನು ಪಾಲಿಸಲ್ಲ ಅವರು. ಹಾಗಾಗಿ ಜನಗಳಿಗೆ ಒಂಥರ ಕತ್ಲೆಯಲ್ಲಿಟ್ಟಂಗೆ. ಈಗ ಎಷ್ಟು ಪರ್ ಅವರಿಗೆ ಹಾಕ್ಬೇಕಾ, 2 ಅವರ್ಸ್ಗೆ ಎಷ್ಟು ಅಥವಾ 4 ಅವರ್ಸ್ಗೆ ಎಷ್ಟು ಎಲ್ಲ ಫೋನ್ಗಳನ್ನು ಹಾಕಿದರೆ ಜನಗಳಿಗೂ ಗೊತ್ತಾಗುತ್ತೆ. ಆದರೆ ಪಾರದರ್ಶಕತೆ ಯಾರಿಗೂ ಬೇಡ. ಆ ಕಾರಣಕ್ಕೆ ಏನು ಮಾಡ್ತಾರಂದರೆ ಅಧಿಕಾರಿ ಆ ಕಡೆ ತಲೆ ಹಾಕಿನೂ ನೋಡೋದು. ಅವ್ರಿಗೇನಂದರೆ ಸರ್ಕಾರಕ್ಕೆ ಎಷ್ಟು ಅವರು ನಿರ್ಧಾರ ಮಾಡಿದ್ದಾರೆ, ಇಷ್ಟು ವರ್ಷ ಕಟ್ಟಬೇಕು ಅಂತ ಕಾಲದಲ್ಲಿ ಕಟ್ಟಬೇಕು, ಅದ್ರ ಪ್ರಕಾರ ಕಟ್ಟಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಆ ನಿಯಮಗಳನ್ನು ಅವ್ರು ಪಾಲಿಸ್ತಾ ಇದ್ದಾರಾ, ಅಥವಾ ಜನಗಳಿಗೆ ಏನಾದ್ರು ಮೋಸ ಆಗ್ತಾ ಇದೆಯಾ, ಅಥವಾ ಪಾರ್ಕಿಂಗಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ, ನಿಲ್ಸೋದ್ರಲ್ಲಿ ಇದ್ಯಾವುದನ್ನು ಮಾಡಲ್ಲ. ಒಬ್ಬ ಕಾಂಟ್ರಾಕ್ಟರ್ ತಗೊಳ್ತಾನೆ ಕಾಂಟ್ರಾಕ್ಟು, ಇನ್ನೊಬ್ಬನಿಗೆ ಸಪ್ಪೆ ಕಾಂಟ್ರಾಕ್ಟ್ ಕೊಡ್ತಾನೆ. ಈ ಮೈನ್ ಕಾಂಟ್ರಾಕ್ಟ್ ಅದೇನಿದ್ದಾನೆ, ನನಗೆ ದಿವಸಕ್ಕೆ ಇಷ್ಟು ಕೊಡು ಕೊಟ್ಬಿಡು ಅಂತ ಹೇಳೋದು. ಇವರು ಇನ್ನೊಬ್ರು ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಬಿಡೋದು. ಇದೊಂದು ದೊಡ್ಡ ಜಾಲ ಬೆಂಗಳೂರಲ್ಲಿ. ಇದು ರಿಪೀಟೆಡ್ಲಿ ಹೇಳ್ತಾ ಇದ್ದೀವಿ. ಜನಸಾಮಾನ್ಯರು ನಾವೆಲ್ಲರೂ ಇದ್ರ ಬಗ್ಗೆ ನಾವು ಅರಿವು ಮೂಡಿಸೋ ಕೆಲಸ ಮಾಡ್ತಾನೆ ಇದ್ದೀವಿ. ನೀವು ಎಲ್ಲೆಲ್ಲಿ ಹೋಗ್ತೀರಾ ಆ ಟೈಮಲ್ಲಿ ನೀವು ಸದ್ಯಕ್ಕೆ ಸ್ಟಾಪ್ ಆಗಿದೆ ಅಲ್ಲ ಸರ್, 15 ಸೆಂಟೇ ಇಲ್ಲ ಅಲ್ಲ. ಓಕೆ, ಸೊ ಹಾಗಾಗಿ ಪಬ್ಲಿಕ್ಕಿಂದಲೇ ಇವಾಗ ಮಾಹಿತಿ ಬರ್ತಾ ಇದೆ. ಯಾಕಂದರೆ ಕಾಂಪ್ಲೆಕ್ಸಲ್ಲೇ ಅವ್ರದ್ದು ಅಂಗಡಿನೂ ಇದೆ ಇಲ್ಲಿ. ಅವರೇ ಹೇಳ್ತಾ ಇದ್ದಾರೆ, ಈಗಲೂ ನೋಡ್ಬೋದು ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಇದೆಲ್ಲ ಇನ್ನು ತೆಗಿಬೇಕಾಗತ್ತೆ, ಅವರು ಇಲ್ಲಿ ಹಾಕಿದ್ದಾರೆ. ಇದನ್ನೇ ಲಾಸ್ಟ್ ಟೈಮ್ ತೋರಿಸಿದ್ವಿ ನಿಮಗೆ. ಇಲ್ಲಿ ಆ್ಯಕ್ಚುಲಿ ಅವರು ಪರ್ ಅವರು ಅಥವಾ 2 ಅವರ್ಸ್ಗೆ 4 ಅವರ್ಸ್ಗೆ ಎಷ್ಟು ರೇಟ್ ಲಿಸ್ಟ್ ಇರುತ್ತೆ ಅದನ್ನು ಹಾಕಬೇಕು. ಇದು ಯಾವುದು ಮೇಡಮ್? ಹೌದು, ನೀವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ಈ ಶಾಪಿಂಗ್? ಇಲ್ಲ ಅಲ್ಲ, ಇವತ್ತು ಯಾರು ಪಾರ್ಕಿಂಗ್ ದುಡ್ಡು ತಗೊಂಡ್ರೆ ಯಾರಾದರೂ? ಇಲ್ಲ ಅಲ್ಲ, ಈಗ ಒಂದಿಷ್ಟು ಜನ ಹೋಗ್ತಾ ಇದ್ದಾರೆ, ಅವ್ರು ರೆಗ್ಯುಲರ್ ಆಗಿ ಬರೋರ್ಗೆ ಅವ್ರಿಗೆ ಕೇಳೋಣ. ಯಾವ ಮೇಡಮ್? ಮೇಡಮ್ ಒಂದು ಸೆಕೆಂಡ್ ಮ್ಯಾಮ್. ನೀವು ರೆಗ್ಯುಲರ್ ಬರೋರ? ಓಕೆ ಓಕೆ, ಸರಿ ಮೇಡಮ್, ಥ್ಯಾಂಕ್ ಯು. ಸೊ ಈಗ ಎಲ್ಲರೂ ನೋಡ್ಬೋದು, ಸೊ ಯಾವುದೇ ರೀತಿಯಾದ ಕಲೆಕ್ಷನ್ ಇಲ್ಲಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಜನರು ಕೂಡ ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಸೊ ನೀವು ಯಾವಾಗ ಪಾರ್ಕಿಂಗ್ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸ್ತೀರೋ, ಹಾಗಾಗಿ ಇಲ್ಲಿ ಪಾರ್ಕಿಂಗ್ ಟೆಂಡರ್ ಕೊಡೋವಂಥ ಅನಿವಾರ್ಯತೆ ಎದುರಾಗ್ತದೆ. ಸೊ ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಯಾಕಂತ ಹೇಳಿದ್ರೆ ಈಗ ನೀವು ಏನು ಫ್ರೀಯಾಗಿ ಇದನ್ನು ಈ ಒಂದು ಪಾರ್ಕಿಂಗ್ ಜಾಗವನ್ನು ಬಳಸ್ಕೋಬೋದು. ಮುಂದಿನ ದಿನಗಳಲ್ಲಿ ನೀವು ತಪ್ಪಾದ ರೀತಿಯಲ್ಲಿ ಪಾರ್ಕಿಂಗ್ ಮಾಡಿದಾಗ ನೀವು ಮತ್ತೆ ದುಡ್ಡು ಕೊಡಬೇಕಾಗ್ತದೆ. ಆ ಕಾರಣಕ್ಕಾಗಿ ಯಾರನ್ನು ಈ ಒಂದು ರೀತಿ ಅಂದರೆ ಕಾನೂನು ರೀತಿಯಲ್ಲೇ ಒಂದಷ್ಟು ವಿಚಾರಗಳನ್ನು ಪಾಲನೆ ಮಾಡ್ಕೊಂಡು ಹೋಗೋಣ ಸರ್. ಅಷ್ಟೇ, ಈಗ ನಾವು ಬಂದಿರೋ ಉದ್ದೇಶ ಇಷ್ಟೇ. ಕೆಲವರು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡ್ತಾರೆ ನೀವು ಲೈವ್ ಮಾಡೋ ಹಾಗೆ ಹೋಗೋಣ ಆ ಕಡೆ. ನಿಮಗೆ ಲೈವ್ ಮಾಡೋದು ಚಟ ರೋಡ್ನಲ್ಲೂ ಕೂಡ ಮಾಡ್ತಾ ಇದ್ರಲ್ಲ ಆ ಕಡೆ. ಹೌದು, ಅದು ಇಲ್ಲಿ ಕೆಳಗಿಂದ ಇಲ್ಲೂ ಇತ್ತು ಪಾರ್ಕಿಂಗ್ ಇಲ್ಲಿ ಕೆಳಗಿಂದ. ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು, ನೀವು ಬರೀ ವಿಡಿಯೋ ಮಾಡಿಬಿಟ್ಟು ಶೋ ಆಫ್ ಕೊಡ್ತೀರಾ, ಮುಂದಕ್ಕೆ ಏನು ಮಾಡಲ್ಲ ನೀವು. ಅಲ್ಲ, ವಿಡಿಯೋ ಮಾಡಿ ಶೋ ಆಫ್ ಮಾಡೋದು ಒಂದು ಮೂರು ಪಕ್ಷ ಇದೆ ನಮ್ಮ ಕರ್ನಾಟಕದಲ್ಲಿ. ಅವರು ಆನ್ಲೈನ್ ಅಲ್ಲಿ ಯಾವತ್ತೂ ಬರೋದಿಲ್ಲ, ಅವರು ಬೇಕಾದ್ರೆ ಮಾಧ್ಯಮದವ್ರನ್ನೇ ಕರ್ಸ್ಕೊಂಡು ಶೋ ಆಫ್ ಮಾಡ್ತಾರೆ. ಕಾಟಾಚಾರದ್ದು ಏನ್ ಹೇಳ್ತಾರೆ, ಪ್ರೆಸ್ ಮೀಟ್ ಗಳು ಮಾಡ್ಕೊಂಡು. ಸೊ ಇವತ್ತು ಜನರಿಗೆ ಯಾವ್ಯಾವ ಭಾಗ್ಯ ಸಿಕ್ಕಿದೆಯೋ ಗೊತ್ತಿಲ್ಲ, ನಮ್ ಕೈನಲ್ಲಿ ಪವರ್ ಅಂತೂ ಇಲ್ಲ, ಆದ್ರೆ ಇಲ್ಲಿ ಪಾರ್ಕಿಂಗ್ ಫ್ರೀ ಭಾಗ್ಯ ಅಂತೂ ನಾವು ಕೊಡ್ತಿದೀವಿ. ಹೌದು, ಜನಸಾಮಾನ್ಯರೇ, ನಾನು ಹೇಳ್ತೀನಿ, ಇದು ಲೈವ್ ಮಾಡೋ ಉದ್ದೇಶ ನಮ್ದು. ನಾವು ಮತ್ತೆ ಪದೇ ಪದೇ ಹೇಳ್ತಾ ಇದೀವಿ, ನಮ್ಮ ಸೇಫ್ಟಿಗೆ ನಾವು ಫೇಸ್ಬುಕ್ ಲೈವ್ ಮಾಡ್ತೀವಿ. ನೀವು 1 ಅವರ್ ಮುಂಚೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ಒಂದು ಸರ್ಕಾರಿ ವೆಹಿಕಲ್ ನಿಲ್ಲಿಸಿದ್ದಕ್ಕೆ ಅಲ್ಲೇ ಯಾವ ರೀತಿ ನಡೀತು ನೀವು ನೋಡಿ. ಅದರಲ್ಲಿ ನಾವು ನಮ್ಮ ಸೇಫ್ಟಿಗಾಗಿ ಏನಾದರೂ ಇವಾಗ ಕೇಸ್ಗಳಾದಾಗ ನಮಗೆ ನಮ್ಮ ತಪ್ಪಿಲ್ಲ ಅಂತ ಪ್ರೂವ್ ಮಾಡಬೇಕಾದ್ರೆ ನಮಗೆ ಬೇಕೇ ಬೇಕಾಗತ್ತೆ. ಹಾಗಾಗಿ ನಾವು ಫೇಸ್ಬುಕ್ ಲೈವ್ ಮಾಡ್ತೀವಿ, ನಮ್ಗೆ ಯಾವ ಚಟನೂ ಇಲ್ಲ ಇದು ಮಾಡಬೇಕು ಅಂತ, ಅಂತ ಅಗತ್ಯನೂ ಇಲ್ಲ. ಫಸ್ಟ್ ಆಫ್ ಆಲ್ ಬದಲಾವಣೆ ತರಬೇಕು ಅಂತ ಉದ್ದೇಶದಲ್ಲಿ ನಾವು ದಿನನಿತ್ಯ ರಾತ್ರಿ ಹಗಲು ಅನ್ನದೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ KRS ತಂಡ ನೀವು ನೋಡಿದರೆ ಹೇಗಿದೆ ಅಂತ. ನಾವು ಯಾವ ಟೈಮಲ್ಲಿ ಬೇಕಾದರೂ ಯಾರು ಕರೆದ್ರೂ ಅವ್ರು ಕೊಟ್ಟಿರೋ ಮಾಹಿತಿ ಸರಿ ಇದೆ ಅಥವಾ ಆ ಥರ ನಡೀತಾ ಇದೆ ಅಂತಾದರೆ ನಾವು ಹೋಗ್ತೀವಿ, ಲೈವ್ ಮಾಡ್ತೀವಿ. ಮುಂದೆ ಏನೇನು ಪರಿಸ್ಥಿತಿನಲ್ಲಿ ಯಾವುದೇ ರೀತಿ ಇಲ್ಲಿ ಶುಲ್ಕ ಕಲೆಕ್ಷನ್ ಆಗ್ತಾ ಇಲ್ಲ, ಅಂದರೆ ಪಾರ್ಕಿಂಗ್ ಫೀಸ್ ಕಲೆಕ್ಷನ್ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಸಂತೋಷ ಆಗ್ತಿದೆ, ಯಾಕಂದ್ರೆ ಜನರಿಗೆ ಅಲ್ಲ ಜನಗಳಿಗೆ ತೋರಿಸೋಣ. ಈಗ ಎಲ್ಲಾದರೂ
ಅದ್ಯಾದಿತಿ ನಿಲ್ಸಿದ್ದೆ ಎಲ್ಲ ಕಾಣಿಸ್ತಾ ಇದೆಯಾ ನಿಮಗೆ ವೆಹಿಕಲ್ಲು? ಸಮಸ್ಯೆ ಎಲ್ಲೂ ಇರಲ್ಲ, ಸಮಸ್ಯೆ ಕ್ರಿಯೇಟ್ ಮಾಡೋದು ಆಮೇಲೆ ದುಡ್ಡಿಗಾಗಿ ಈ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳು ಯಾರು ಇರ್ತಾರೆ ಗುತ್ತಿಗೆದಾರರು ಅವ್ರದ್ದು ಒಂದು ನೆಕ್ಸಸ್ ಇದು ಅಷ್ಟೇ, ಬೇರೆ ಏನಿಲ್ಲ. ನೋಡಿ ಅಲ್ಲಿ ಇವರು ಪಾರ್ಕಿಂಗ್ ಅವರಿದ್ದಾಗ ರಾಶಿ ರಾಶಿ ವೆಹಿಕಲ್ಗಳು ಬೀಳ್ತಾ ಇತ್ತು ಈ ಜಾಗದಲ್ಲಿ. ಒಂದಿಷ್ಟು ಒಂದು ವೆಹಿಕಲ್ ಸಾಕಾಗ್ತಾ ಇಲ್ಲ, ಇವತ್ತು ತೋರಿಸಿ ಆ ಜಾಗ ತೋರಿಸಿ. ಮಧ್ಯಾಹ್ನದ ಹೊತ್ತು ಬಂದರೆ ಫುಲ್ಲು ವೆಹಿಕಲ್ ಇರ್ತವೆ ಇಲ್ಲಿ. ಇವತ್ತು ನೋಡಿ ಯಾವ ಸಮಸ್ಯೆನೂ ಇಲ್ಲ, ಯಾರು ಬೇಕಾದರೂ ಎಷ್ಟು ಬೇಕಾದರೂ ತಂಗಿ ನಿಲ್ಲಿಸ್ಬೋದು, ನೀಟಾಗಿ ನಿಲ್ಲಿಸಿದ್ದಾರೆ ಇಲ್ಲಿ. ಇದನ್ನೇ ಮೊನ್ನೆ ನಾವು ತೋರಿಸಿ. ರೆಗ್ಯುಲರ್ ಆಗಿ ಬರ್ತೀರಾ ನೀವು ಜಯನಗರಕ್ಕೆ? ಅಪ್ರೂಪಕ್ಕೆ ಬಂದಿರಲ್ಲ, ಯಾಕಂದ್ರೆ ಇಲ್ಲಿ ಪಾರ್ಕಿಂಗ್ ಫ್ರೀ ಆಗಿದೆ ಇವಾಗ. ಅಲ್ಲ ಈ ಫಸ್ಟ್ ಕಲೆಕ್ಷನ್ ಮಾಡ್ತಿರೋ ದುಡ್ಡಿಗೆ ಗೊತ್ತಿಲ್ವಾ ನೀವು? ಫಸ್ಟ್ ಟೈಮ್. ಸೊ ಫ್ರೀ ಆಗಿದೆ ನೋಡಿ ಈ ಜಾಗನ ನಾವು ಅವತ್ತು ತೋರಿಸಿದ್ವಿ ಫುಟ್ಪಾತ್ ಮೇಲೆ. ನಮಗೆ ಅವರು ಹೇಳಿದ್ದು ಒಂಥರ ವೇಗಿದೆ, ಅದು ಯಾರು ಕಾಂಟ್ರಾಕ್ಟ್ ಕೊಟ್ಟಿರೋದು ಅಲ್ಲಿ ರಸ್ತೆ ಹೋಗ್ಬೋದು ಪರವಾಗಿಲ್ಲ. ಇಲ್ಲಿ ಇಲ್ಲಿ ಎಂಡ್ ಮಾಡೋಣ. ನಾವು ಹೇಳೋದು ಇಷ್ಟೇ, ನಿಮ್ಮ ನೀವು ಒಂದೊಂದು ಹೆಜ್ಜೆ ಇಟ್ಟಾಗ ನಿಮ್ಗೆ ಒಂದಿಷ್ಟು ಅಕ್ರಮಗಳು ಕಾಣಿಸ್ತಾ ಇರ್ತವೆ ಬೆಂಗಳೂರಲ್ಲಿ. ಯಾವುದು ಕಮ್ಮಿ ಇಲ್ಲ. ಒಂದೇನಂದ್ರೆ ನಿಮ್ಗೆ ಒಂದು ಇಚ್ಛಾಶಕ್ತಿ ಬೇಕು, ಹೌದು ಈ ತರ ನಡೀತಾ ಇದೆ, ನಾವು ಜನಗಳಿಗೆ ತಿಳಿಸ್ಬೇಕು, ಅವ್ರದ್ದು ಬೆಂಬಲ ತಗೊಂಡು ಇದನ್ನ ತಡೆಯಕ್ಕೆ ಯಾವ ರೀತಿಯಲ್ಲಿ ಸಾಧ್ಯ ಇದೆಯಾ ಅದನ್ನ ಪ್ರಯತ್ನ ಮಾಡಬೇಕು ಅಂತ ಆಗತ್ತೆ ಅಂತಲ್ಲ ಪ್ರಯತ್ನ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಇದಕ್ಕೆಲ್ಲ ನೀವು ಕೈ ಜೋಡಿಸಿ ಅಂತ ಹೇಳ್ತಾ ನಾವು ಈ ಲೈವನ್ನು ಮುಗಿಸ್ತಾ ಇದ್ದೀವಿ. ಇದು ಈ ಥರದ್ದು ಪಾರ್ಕಿಂಗ್ ನೀವು ಎಲ್ಲ ಹೋದ್ರೂ ಸಿಗತ್ತೆ. ಈ ಬರೀ BBMP ಏರಿಯಾ ಅಂತ ಹೇಳಲ್ಲ, ಬೇರೆ ಬೇರೆ ಜಾಗಗಳು ನಾವು ರಿಪೀಟೆಡ್ಲಿ ಮುಂಚಿನ ಇದರಲ್ಲೂ ಹೇಳಿದ್ವಿ, ವಿಡಿಯೋಗಳಲ್ಲೂ ಹೇಳಿದ್ದೀವಿ. ನಿಮ್ಗೆ ಎಲ್ಲೆಲ್ಲಿ ಅನುಮಾನ ಬರುತ್ತಾ, ಅವ್ರು ಎಲ್ಲಿ ಡಿಸ್ಪ್ಲೇ ಬೋರ್ಡ್ ಹಾಕಲ್ವಾ, ಪರ್ ಅವರ್ ಇರ್ಬೋದು ಅಥವಾ ಪರ್ 2 hours ಇರ್ಬೋದು, ಪರ್ ಡೇ ಇರ್ಬೋದು, ಅಲ್ಲಿ ಪಾರದರ್ಶಕವಾಗಿ ಗಂಟೆಗೆ 2 wheeler ಇನ್ಕ್ಲೂಡಿಂಗ್ ಮೆಟ್ರೋ ಸ್ಟೇಷನ್ ಹೇಳ್ತೀವಿ, ದ್ವಿಚಕ್ರ ವಾಹನ ಇರ್ಬೋದು ಅಥವಾ ಕಾರ್ಗಳು ಇರ್ಬೋದು, ಅವ್ರು ಎಲ್ಲೆಲ್ಲಿ ಡಿಸ್ಪ್ಲೇ ಮಾಡೋಲ್ಲ ನಿಮ್ಗೆ ಅಲ್ಲಿ ಸಂಶಯ ಬರಲೇಬೇಕು. ಮತ್ತೆ ಅವ್ರು ಏನು ನಿಮಗೆ ಪಾರ್ಕಿಂಗ್ ಸ್ಲಿಪ್ ಕೊಡ್ತಾರೆ ಅದನ್ನು ನೀವು ಪರಿಶೀಲನೆ ಮಾಡಿ, ಅಲ್ಲಿ ಹಾಕಿರೋ ರೇಟ್ಗೂ ಇಲ್ಲಿ ಸ್ಲಿಪ್ಪಲ್ಲಿ ಹಾಕಿರೋ ರೇಟ್ಗೂ ಈಗ ಇನ್ ಆ್ಯಂಡ್ ಔಟ್ ಟೈಮ್ ಇರುತ್ತೆ. ಅಂದರೆ ಒಳಗಡೆ ಎಷ್ಟೊತ್ತಿಗೆ ಬಂದರೆ ಹೊರಗಡೆಗೆ ಎಷ್ಟೊತ್ತಿಗೆ ಅದು ವೆಹಿಕಲ್ ನಂಬರು ಇದೆಲ್ಲ ಇದೆಯಾ ನೋಡಿ. ಇಲ್ಲ ಅಂದರೆ ಒಂದು ಪ್ರಶ್ನೆ ಮಾಡೋದನ್ನು ನೀವು ಕಲೀರಿ, ಎಲ್ಲಿವರೆಗೆ ಅದು ಆಗಲ್ವಾ, ಈ ದಂಧೆ ನಡೀತಾ ಇರುತ್ತೆ, ಇದರಲ್ಲೂ ನೀವು ನೇರವಾಗಿ ಭಾಗಿಯಾದಂಗೆ ಆಗುತ್ತೆ, ಅದನ್ನು ದಯವಿಟ್ಟು ನೀವು ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ಜೊತೆ ಸಹಕರಿಸಿದಂಥ ಕೇಶವಮೂರ್ತಿ ಅವರಿದ್ದಾರೆ, ಮತ್ತು ರೊಲ್ಯಾಂಡ್ ಅವರು ಇಲ್ಲಿದ್ದಾರೆ, ಮತ್ತು ಟೀಮ್ ಅವರು ನೀವು ಒಮ್ಮೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ರವಿ ಅಂತ ಶ್ರೀನಿವಾಸ ಅಂತ, ಲಕ್ಷ್ಮೀ ನರಸಿಂಹ ಅಂತ, ಶಲ್ವಕುಮಾರ್. ನೀವು ಶಫಾಕತ್ ಶಫಾಕತ್. ಸೊ ಎಲ್ರಿಗೂ ಧನ್ಯವಾದ. ಎಲ್ಲರೂ ಸೇರಿ ಈ ಥರದ್ದು ಕಾರ್ಯಾಚರಣೆಗಳನ್ನು ಮಾಡೋಣ. ನೀವು ಎಲ್ಲೇ ಮಾಹಿತಿ ಸಿಕ್ಕಿದ್ರು ನಮ್ದು ಹೆಲ್ಪ್ ಲೈನ್ ನಂಬರ್ ಇದೆ, ನಮ್ಮ ಶರ್ಟ್ಗಳಲ್ಲಿ ಯಾವಾಗ ಕಾಣಿಸ್ತಾ ಇರುತ್ತೆ, ಇವತ್ತು ಬೇರೆ ಶರ್ಟ್ ಇರೋದ್ರಿಂದ ನಂಬರ್ ಇಲ್ಲ. 888-42-777-300 ಈ ನಂಬರ್ಗೆ ಮಾಹಿತಿ ಕೊಡಿ. ಮಾಹಿತಿ ಕೊಟ್ಟು ನಿಮ್ಮ ಹತ್ರ ಏನೋ ಸಾಕ್ಷ್ಯ ಇದ್ರೆ ಅದನ್ನು ವಾಟ್ಸಪ್ಪಿಗೆ ಕಳಿಸಿ ಅದೇ ನಂಬರ್ಗೆ ಅಂತ ಹೇಳ್ತಾ ಇದ್ದೀವಿ. ಲೈವ್ ಮುಗಿಸ್ತಾ ಇದ್ದೀವಿ, ನೀವು ಕೈ ಜೋಡಿಸಿ. ಧನ್ಯವಾದಗಳು.